ಒಂದು ಕುಟುಂಬ ತುಳಿಯೋದಕ್ಕಾಗಿ ಯಾಕೆ ಇನ್ನೊಂದು ಜನಾಂಗನ ಬಲಿ ಮಾಡ್ತೀರಿ? ಈ ಸಮುದಾಯ ಹಾಳು ಮಾಡಕ್ಕೆ ನೀವು ಹುಟ್ಟುಬಿಟ್ಟಿದ್ರ ಇಲ್ಲಿ? ನಾನು ಹೇಳೋದಿಷ್ಟೇ, ಇವತ್ತು ಕಾಲ ಮಿಂಚಿಲ್ಲ. ನೀವೆಲ್ಲರೂ ಕೂಡ ರಾಜೀನಾಮೆ ಕೊಡ ಪುಣ್ಯಾತ್ಮರು. ನೀವು ಪಕ್ಷೇತರ ನಿಲ್ಲಿಸಿ ಗೆಲ್ಲಿಸಿ ಹಂಗಾದ್ರೆ ಯಾರನ್ನ ಒಬ್ಬರನ್ನ, ಯಾಕೆ ನಿಮ್ಮ ಕೈಲಿ ಆಗ್ತದೆ. ಓ ಸರಿ ಬಿ ಜೆ ಪಿ ಮಾಡಿ ಗೆಲ್ಲಿಸ್ತಿಲ್ವ, ನೀವೆಲ್ಲ ಸೇರಿ ಪಕ್ಷೇತರ ನಿಲ್ಲಿಸಿ ಬಲಗೈಯವ್ರನ್ನ ಗೆಲ್ಲಿಸ್ಕೊಳ್ಳಿ. ರಾಮಚಂದ್ರಣ್ಣ ಇದ್ದಾರೆ, ಜಯದೇವ್ ಅವರು ಇದ್ದಾರೆ, ಲೋಕಲ್ಲು ಗೆಲ್ಲಿಸ್ಕೊಳ್ಳಿ. ಸಂಪಂಗೇರಿ ಮುನಿರಾಜವ್ರು ಅವರೇ, ಸಿ ಎಂ ಮುನಿಯಪ್ಪನ ಹಿರಿಯರವರೇ, ಮನೆ ಮನೆ ಮಾತಾಗಿದೆ ಅವ್ರ ಪಾಪ. ಇವತ್ತು ಬೇಷರತ್ತಾಗಿ ಹೇಳ್ತಾರೆ ಜನ, ಸಿ ಎಂ ನಮ್ಮ ಮುನಿಯಪ್ಪನವ್ರಿಗೆ ಅನ್ಯಾಯ ಮಾಡಿದ್ರು, ಅನ್ಯಾಯ ಮಾಡಿದ್ರು, ಬಲಗೈ ಜನಾಂಗ ಅನ್ಯಾಯ ಮಾಡಿದ್ರು ಅಂತ ಹೇಳ್ತಾವ್ರೆ. ಇಷ್ಟೆಲ್ಲ ನೋವಿದ್ರು ಕೂಡ ನೀವು ಆ ಜನಾಂಗದ ಮೇಲೆ ಆಟ ಆಡ್ಬಿಟ್ರಲ್ಲ, ನಿಮಗೆ ಸ್ವಾಭಿಮಾನ ಇದೆಯಾ? ಇದೆಯಾ ನೀವು ಗೌರವ ಘನತೆ ಏನಾದ್ರು ಇದೆಯಾ? ಒಬ್ಬೊಬ್ಬ ಶಾಸಕರು ಹೇಳ್ತಾರೆ, ನಾನು ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ, ಇನ್ನೇನು ಮಾಡೋಕ್ಕೆ ಬಂದಿದ್ದೀನಿ, ಭಿಕ್ಷೆ ಎತ್ತಕ್ಕೆ ಬಂದಿದೆಯಾ? ಅಲ್ಲ ರೀ, ಜನನ್ನ ಯಾಮಾರಿಸಿ ಓಟ್ ಹಾಸ್ಕೊಂಡು ಎಮ್ ಎಲ್ ಎ ಆಗಿಬಿಟ್ಟು ನಾನು ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ ಅಂತ ಮಾತಾಡ್ತೀರಿ? ಎಲ್ಲರಿ ನಿಮ್ಗೆ ಶಿಸ್ತಿದೆ? ಶಿಸ್ತು ಪಕ್ಷ ಏನ್ರಿ? ಇವತ್ತೇನು ಹೇಳ್ತೀರಿ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದರೆ ನಾವು, ಸೋತ್ರೆ ಕೆ ಎಚ್ ಮುನಿಯಪ್ಪನವರು. ಕುಟುಂಬಗಳ ಮೇಲೆ, ಕುಟುಂಬಗಳಲ್ಲಿ ಒಡಕು ಹುಟ್ಟಾಗಿ ಏನು ಸಾಧಿಸ್ತೀರಿ ನೀವು? ಏನು ಸಾಧಿಸ್ತೀರಿ? ಜಿಲ್ಲೆ ಅಭಿವೃದ್ಧಿಗಾಗಿ ಕೈಗಳು ಜೋಡಿಸ್ತೀರ ನೀವು? ಶಾಶ್ವತ ನೀರಾವರಿ ತರೋದ್ರಲ್ಲಿ ಕೈ ಜೋಡಿಸಿಲ್ಲ ನೀವು? ಎಲ್ಲ ಕೋರ್ಟ್ಗಳಲ್ಲಿ ಜಾತಿ ಪ್ರಕರಣ ವಜಾಗಿದ್ರೆ ಅವತ್ತು ರಾಜೀನಾಮೆ ಕೊಡಲಿಲ್ಲ ನೀವು? ಇಷ್ಟೆಲ್ಲ ಇದ್ರೂ ಕೂಡ ನೀವು ಬಂದು ಏನು ಹೇಳ್ತೀರಿ, ಬಲಗೈ ಜನಂಗೆ ಟಿಕೆಟ್ ತೊಗೊಂಬರ್ತೀವಿ, ಬಲಗೈ ಜನ ಎಮ್ ಎಲ್ ಎ ಮಾಡ್ತೀವಿ, ಇಲ್ಲ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ 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 ಬೊಬ್ಬೆ ಹೊಡೆದು ಬಿಟ್ರಿ ನೀವು. ಭಾಳ ನೋವಾಗ್ತದೆ. ಇಂಥ ನಾಚಿಕೆಟ್ಟ ಶಾಸಕರು ಮಾಡಿರೋ ನಾವು ಕ್ಷಮೆ ಕೇಳಬೇಕು ಜನಗಳಲ್ಲಿ, ನಾವು ಎಚ್ಚರಿಕೆ ಆಗಬೇಕು. ಅದರಿಂದ ಬಲಗೈ ಜನಾಂಗ ಏನಾದರೂ ಇವತ್ತು ಎಚ್ಚೆತ್ಕೊಂಡು ಯಾರಿಗೆ ಓಟ್ ಮಾಡಬೇಕು ನಮ್ಮ ನಿಲ್ಲುವೇನಂತ ನೀವು ಎಲ್ಲರೂ ತಾಲೂಕುಗಳಲ್ಲಿ ಸಭೆ ಮಾಡಿಬಿಟ್ಟು, ನಾವು ಚಿಂತಾಮಣಿ ಶ್ರೀನಿವಾಸಪುರ ಚಿಲ್ಲಘಟ್ಟ ಒಂದು ಸಭೆ ಮಾಡ್ತಾರೆ 3ನೇ ತಾರೀಕು, ಮಾಲೂರು ಭಾಗ ಬಂಗಾರಪೇಟೆ KJP ನಾವೊಂದು ಸಭೆ ಮಾಡ್ತೀವಿ. ಎಲ್ಲ ಸಭೆ ಮಾಡಿ ಯಾರನ್ನ ಗೆಲ್ಲಿಸ್ಬೇಕು ಯಾರನ್ನ ಬಿಡಬೇಕು ಅನ್ನೋ ಡಿಸೈಡ್ ಮಾಡೋದಿಲ್ಲಿ ಬಲಗೈ ಜನಾಂಗದವ್ರು. ನಾವು ಜಾತಿ ಭೇದ ಹೇಳ್ತಾ ಇಲ್ಲ ಇಲ್ಲಿ, ಜಾತಿ ಭೇದ ಬೇಗ ನಮ್ಗೆ ಗೊತ್ತೇ ಇಲ್ಲ. ಜಾತಿ ಭೇದ ಎಲ್ಲ ಹುಟ್ಟಾಗಿದ್ದು ನೀವೇನೆ, ಬಲಗೈನವ್ ನಾವಿದ್ದೀವಿ, ಬಲಗೈ ಕಡೆ ನಾವಿದ್ದೀವಿ, ಹೇಳಿ 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 ನಮ್ಗೆ ಅವಮಾನ ಮಾಡಿಬಿಟ್ರಿ ನೀವು, ಶೋಷಣೆ ಮಾಡಿಬಿಟ್ರಿ ನೀವು. ಜನಾಂಗದ ಹಿತ ಕಾಯುವಂಥ ಶಾಸಕರುಗಳು ನೀವು, ಬಲಗೈ ಜನಾಂಗನೇ ಮರೆತು ಬಿಟ್ರಲ್ರಿ ಟಿಕೆಟ್ ಘೋಷಣೆ ಆಗೋವಕ್ಕ. ರಾಜೀನಾಮೆ ಕೊಡಬೇಕಾದ್ರೆ ಪತ್ರ ಎತ್ಕೊಂಡಾಗ ಗೊತ್ತಾಗ್ಲಿಲ್ಲ ನಿಮಗೆ? ಬಲಗೈ ಜನಾಂಗದ ಒಂದು ಮಾತು ಕೇಳಬೇಕು ನಾವು. ಇವತ್ತು ಟಿಕೆಟ್ ಬಿಡ್ತಾ ಇದ್ದೀವಿ, ಆ ಮುಖಂಡರೆಲ್ಲ ಸಭೆ ಮಾಡಬೇಕು. ಇವತ್ತು ಮಿಸ್ ಆಗಿದೆ, ನಿಮ್ಗೇನೋ ಆಶಾಭಾವನೆ ಇದೆ, ನಮ್ಮ ಜೊತೆಯಲ್ಲಿದ್ದೀರಿ, ನಿಮ್ಗೇನೋ ನಾವು ಅನುಕೂಲ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತಲ್ಲ ಆ ಮುಖಂಡರುಗಳು MLAಗಳು. ಏನು ಇವ್ರು ಇಷ್ಟಾಕೊತ್ತೀವಿ ಮಾಡೋದೇ ದೊಂಬರಾಟ. ಏನೇನು ವಂಚನೆ ಮಾಡಬೇಕು, ಏನು ಮಾಡಬೇಕು, ಎಲ್ಲಿ ಕ್ರಿಮಿನಲ್ ಕುದ್ದಿಲ್ಲಿ ಉಪಯೋಗಿಸ್ಬೇಕು ಅಂತ ಭಾಳ ಚೆನ್ನಾಗಿ ಕಲಿಸವ್ರಿ ಕಾಂಗ್ರೆಸ್ ಸರ್ಕಾರದ ಇರೋ ಶಾಸಕರುಗಳು. ಹೋಗ್ಲಿ, ಆ ಪಾರ್ಟಿಯಾಗಾದರೂ ಬಲಗೈ ಜನಾಂಗ ಕೊಡ್ತಾರೆ ಅಂತ ನೋಡಿದ್ರೆ ಅಲ್ಲಿ ಕೂಡ ಕೊಡಲಿಲ್ಲ ನಮಗೆ. ನಾವು ಯಾರ ಕಡೆ ಹೋಗ್ಬೇಕು? 380,000 ಜನ ಇದ್ದೀರಿ, 380,000 ಜನ ಇದ್ದೀವಿ ನಾವಿಲ್ಲಿ. ಎಲ್ಲಿ ಯಾರು ಕೇಳ್ಕೊಬೇಕು ನಾವಿಲ್ಲಿ? ಯಾಕೆ ನಿಮ್ಗೆ ಗೊತ್ತಾಗ್ಲಿಲ್ವಾ, BJP ಸರ್ಕಾರದಲ್ಲಿ ಬಲಗೈ ಕೊಟ್ಟಾಗ ನಾವೇನು ಗೆಲ್ಲಿಸ್ಕೊಂಬಂದಿಲ್ವಾ? ನಮ್ಮ ತಾತ ಮುತ್ತಾತಗ ಕಾಲದಿಂದ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮಣೆ ಹಾಕ್ದವ್ರು ನಾವು, ಕಾಂಗ್ರೆಸ್ ಪಕ್ಷ ಓಟ್ ಮಾಡ್ಕೊಂಬಂದಿರೋ ನಾವು. ಇವತ್ತು ವಂಚನೆ ಮಾಡ್ತಾರದು ನೀವೇ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ರಿ, ಹಂತಹಂತವಾಗಿ ಏನು 3-4 ನಾಮಿನೇಷನ್ ಆಗೋದು, 4ನೇ ತಾರೀಕು ಲಾಟ್ರಿ ಸ್ಟೇಟ್ ಇದೆ, ಆ 4ನೇ ತಾರೀಕು ಒಳಗಾಗಿ ನೀವೇನಾದ್ರು ಪಕ್ಷೇತರ ಕ್ಯಾಂಡಿಡೇಟ್ ಆಗಿ ಯಾರನ್ನಾದರೂ ಮಾಡಿ ಬಲಗೈ ಜನಾಂಗದಿಂದ ಎಲ್ಲರೂ ಸೇರಿ ಒಟ್ಟುಗಟ್ಟಾಗಿ ಓಟ್ ಮಾಡಿ ಅವ್ರು ಗೆಲ್ಲಿಸೋ ಕೆಲಸವನ್ನು ಎಲ್ಲರೂ ಸೇರಿ ಮಾಡೋಣ, ನಿಮ್ಮ ಸಹಕಾರನೂ ಇರಲಿ ಬಲಗೈ ಜನಾಂಗದ ಮೇಲೆ ಅಂತೇಳಿ ಈ ಪ್ರೀತಿ ವಿಶ್ವಾಸಕ್ಕೆ ನಾವು ಭದ್ರಾಗ್ತೀವಿ. ಹಂತಹಂತವಾಗಿ ಏನು ಸಭೆಗಳು ಮಾಡಬೇಕು, ಬಂಗಾರಪೇಟೆ, ಚಿಲ್ಲಘಟ್ಟ, ಚಿಂತಾಮಣಿ, ಶ್ರೀನಿವಾಸಪುರ ಎಲ್ರಿಗೂ ಫೋನ್ ಮಾಡಿ ಹೇಳ್ತಾರೆ, ಯಾಕೆ ಮಾನ ಮರೆದಿಲ್ವಣ್ಣ ನಿಮಗೆ, ನಿಮ್ಗೆ ಅನ್ಯಾಯ ಮಾಡಿದ್ರಲ್ಲಣ, ನಮ್ಮ ಜನಾಂಗ ಮೋಸ ಮಾಡಿದ್ರಲ್ಲ, ನೀವು ಪ್ರಶ್ನೆ ಮಾಡಲಿಲ್ವಾ? ಪ್ರಶ್ನೆ ಮಾಡಿ ಎಲ್ಲ ಕೇಳ್ತಾರೆ, ಯಾರು ಉತ್ತರ ಹೇಳಬೇಕಿಲ್ಲಿ? ಓದಂಥ ಪುಣ್ಯಾತ ಕೂಡ ಉತ್ತರ ಹೇಳೋಂಗಿಲ್ಲ.
ಇಲ್ಲ ಶಾಸಕರಾದರೂ ಬಂದು ಹೇಳೋಂಗಿಲ್ಲ ಅನ್ಯಾಯ ಹೆಂಗಾಯ್ತು ಏನಾಯ್ತು ಅಂತ. ಲೆಫ್ಟ್ ಜನಾಂಗಕ್ಕೆ ಇಲ್ಲಿ ಡಿಸೈಡು ಲೆಫ್ಟ್ ಜನಾಂಗ ಕೊಡಬೇಕಂತ ಅವರು ಮಾಡಿದ್ರೆ ಅವ್ರು ಬಿಟ್ಕೊಂಡು ನಮ್ಮ ಕುಟುಂಬ ನಮ್ಮ ಸಮುದಾಯವನ್ನು ಹಾಳು ಮಾಡಿಬಿಟ್ರಲ್ಲ. ನೀವು ಶಕ್ತಿ ತಂದವರ ಟಿಕೆಟ್ ತಗೊಂಬರ್ತಾರೆ ಗೆಲ್ತಾ ಇದ್ರಪ್ಪ. ಇವತ್ತು 90,000 to 95,000 ಇರೋ ಜನ ಹತ್ರ ನಾವು 380,000 ಜನ ಹೆಂಗ್ರಿ ಹೋಗ್ಬೇಕು? ಯಾವ ಮಗ ಇಟ್ಕೊಂಡು ಹೋಗ್ಬೇಕು ನಾವಲ್ಲಿ? ನಮ್ಗೇನು ಸ್ವಾಭಿಮಾನ ಇಲ್ವಾ? ಬಹಳ ನೋವಾಗ್ತದೆ. ನಾನು ಮಾದಿಗೊಂಬಿತ್ತರಲ್ಲಿ ಊರ್ಗೋ ಒಂದು ಕಳಗಳೆ, ಬಲಗೈ ಜನಾಂಗದ ಒಂದವರನ್ನ ಮುಖಂಡಗಳನ್ನ ನೀವು ಬಿಂಬಿಸ್ಬೇಕು. ನಮಗೆ ಸಹಕಾರ ಕೊಡಿ, ಪತ್ರಿಕೆ ರಂಗ ಇವತ್ತು ಸಹಕಾರ ಕೊಡಿ. 380,000 ಇದ್ದೀವಿ, ನಮ್ಗೆ ಯಾರು ಓಟ್ ಹಾಕೋದು ಬೇಕಾಗಿಲ್ಲ. 1,000 ಜನ ಅಲ್ಪಸಂಖ್ಯಾತರ ಜೊತೆ ಸೇರಿ ನಾವು ಗೆದ್ಕೊಂಡ್ಬಿಡ್ತೀವಿ. ನಾವು ಯಾರಿಗೂ ಮೋಸ ಮಾಡಿದ್ದಲ್ಲ. ನಾಳಿನ ಭವಿಷ್ಯ ಮಕ್ಕಳಿಗೆ ಏನಂತ ಹೇಳ್ಬೇಕು ನಾವು? ಉತ್ತರ ಶೋಷಣೆ ಮಾಡ್ಕೊಂಡು ಬಂದು ಮಾಡ್ಕೊಂಬಂದು ನಮ್ಮ ದಿವಾಳಿ ಮಾಡ್ಕೊಂಬಂದು ನಮ್ಮ ಕುಟುಂಬಗಳನ್ನ, ನಮ್ಮ ಸಮುದಾಯವನ್ನ ನಾವು ಏನು ಹೇಳ್ಬೇಕು ನಮ್ಮ ಮಕ್ಕಳಿಗೆ? 15 ಅವ್ರು ಆಳಿದ್ರು, 35 ಇವ್ರು ಆಳಿದ್ರು. ಒಂದು ಚಾನ್ಸ್ ರೈಟ್ ಕಮ್ಯುನಿಟಿ ಇದೆ ಇಲ್ಲಿ ಬದುಕಿದೆ ಅಂತ ಹೇಳಿದ್ರೆ ಒಂದು ಚಾನ್ಸ್ ಕೊಡ್ಲಿಲ್ವಲ್ಲ ನೀವು? 380,000 ವೋಟರ್ಸ್ ಇಟ್ಕೊಂಡವ್ರಿಗ ಒಂದು ಅವಕಾಶ ಕೊಡ್ಲಿಲ್ವೇ? ಏನಾಗ್ತಾ ಇತ್ತು? ಎಲ್ಲ ಮುಖಂಡರು ಕೇಳೋದಿಷ್ಟೇ, ಯಾವುದೇ ಜನಾಂಗದವರಾಗಲಿ, ಯಾವ MLAಗಳನ್ನಾಗಲಿ, ಮಾಜಿ MPಗಳನ್ನಾಗಲಿ, ನಮ್ಗೆ ಬೇಕಾಗಿಲ್ಲ. ನಮ್ಮ ರೈಟ್ ಜನಾಂಗಕ್ಕೆ ಒಂದು ಅವಕಾಶ ಕೊಡ್ಬೋದಾಗಿತ್ತಲ್ಲ. ಏನಾಗ್ತಾ ಇದೆ ತೊಂದರೆ ನಿಮಗೆ? ಒಂದು ಅವಕಾಶ ಕೊಟ್ಟಿದ್ದಿದ್ರೆ ಬೆಂಗಳೂರಿನ ಯಾರನ್ನ ಕರ್ಕೊಂಡ್ಬಂದು ನೀವು ಕ್ಯಾಂಡಿಡೇಟ್ ಮಾಡೋ ಬರಲು, ಇಲ್ಲಿ ಒಂದು ರೈಟ್ ಕಮ್ಯುನಿಟಿಗೆ ಒಂದು ಅವಕಾಶ ಕೊಟ್ಟಿದ್ದಿದ್ರೆ ನಾವು ಕೂಡ ತೃಪ್ತಿ ಪಡ್ತಾ ಇದ್ವಲ್ಲ, ನಮ್ಮ ಮಕ್ಕಳು ಕೂಡ ಹೇಳ್ತಾ ಇದ್ವಲ್ಲ, ಅವ್ರು ನೋಡಿ ನಮ್ಮನ್ನು MP ಮಾಡಿದ್ರು, ಇಂಥ ಇದ್ರಲ್ಲಿ ಮಾಡಿದ್ರು ಅಂತ. ಎಷ್ಟು ಜನ ಕೇಳಿ ದುಡಿಯೋದು ನಾವು? ದುಡ್ದು ನಾವು ತೋಟಿ ಶಾಖೆ ಮಾಡಿ ಮಾಡಿ ತೋಟಿಗಿಡಾಗೆ ಉಳಿದ್ಬಿಟ್ಟಿದ್ದೀವಿ ಇಲ್ಲಿ. ನಮ್ಮ ತಾತ ಅವ್ರು ಹೇಳ್ತಾ ಇದ್ರು ಪುಡುಗೋ ಶಾಖೆ ತೋಟಿ ಶಾಖೆ ಮಾಡ್ತಾ ಇದ್ರು, ನಾವು ಪ್ಯಾಂಟ್ ಹಾಕೊಂಡು ಶಾಖೆ ಮಾಡ್ತಾ ಇದ್ವಿ. ಎಲ್ಲ ಕೂಡ ದಿವಾಣಿನೇ. ಅದು ಹೇಳಿ ಏನೋ ಮುಂದಿನ ದಿನಗಳಲ್ಲಿ ನಮ್ಮ ರಾಜಕಾರಣ ಜಿಲ್ಲೆಯಲ್ಲಿ ಯಾರು ಆಗಬೇಕು, ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು ಅನ್ನೋದನ್ನ ಬಲಗೈ ಜನಾಂಗದ ಮುಖಂಡಗಳೆಲ್ಲ ತಾಲೂಕುಗಳಲ್ಲೆಲ್ಲ ಸಭೆ ಮಾಡಿ ನಾವು ಒಂದು ಒಳ್ಳೆ ತೀರ್ಮಾನ ತೆಗೆದುಕೊಂಡು ನಾವು ಈ ಮುಂದಿನ ಫ್ಯೂಚರ್ಗಾಗಿ ನಾವು ಏನು ಮಾಡಬೇಕಂತ ಹೇಳಿ ಎಲ್ಲ ಡಿಸೈಡ್ ಮಾಡ್ಕೊಳ್ಳ. ಮುಖಂಡರು ಸೇರಿ ಡಿಸೈಡ್ ಮಾಡಿ ಇನ್ನು ಗ್ರಾಮ ಪಂಚಾಯತಿ ಮೆಂಬರ್ಗಳವರೇ, ಅಧ್ಯಕ್ಷರುಗಳವರೇ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರುಗಳವರೇ, ಮಾಜಿ ಮೆಂಬರ್ಗಳವರೇ, ತಾಲೂಕು ಪಂಚಾಯತಿ ಇವರೆಲ್ಲ ಸೇರಿ ಮುಖಂಡರು, ಸಂಘಟನೆ ಮುಖಂಡರೆಲ್ಲ ಸೇರಿ ನಾವು ಚರ್ಚೆ ಮಾಡಿ ಬಲಗೈ ಜನಾಂಗದವರಕ್ಕೆ ಯಾರಿಗೆ ಕೊಡಬೇಕು ಬೆಂಬಲ ಅಂತೇಳಿ ನಾವು ಮುಂದಿನ ದಿನಗಳಲ್ಲಿ ಡಿಸೈಡ್ ಮಾಡಿ ಒಂದು ಸೂಕ್ತ ಅಭ್ಯರ್ಥಿ ಪಕ್ಷೇತರವಾಗಾದರೂ ಪರವಾಗಿಲ್ಲ, ಬಲಗೈ ಸಮುದಾಯವನ್ನು ಗೆಲ್ಲಿಸ್ಕೊಳ್ಳೋ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ನನ್ನ ಭಾವನೆ. ಸರ್ ತುಂಬ ಜನ ಇದ್ದಾರೆ ಸರ್. ಈಗ CM ಮುನಿಯಪ್ಪನವ್ರಿಗೆ ಮೋಸ ಮಾಡಿದರು, ಅವರು ಕ್ಯಾಂಡಿಡೇಟ್ ಆಗಿದ್ದರು. ನಮ್ಮ ಬುದ್ಧಗಂಗಾಧರ್ ಅಂತ ಬಂದಿದ್ರು ಪಾಪ, ನಮ್ಮ ಇವರು ರಾಜಣ್ಣ ಸತೀಶ್ ಅವರೊಬ್ಬರು, ನೀವು ಸಂಪಂಗೇರಿ ಮುನಿರಾಜ್ ಅಂತ ಸರ್, ಭಾಳ ಸೀನಿಯರ್ ಸರ್, ಪಾಪ JDS ಅಲ್ಲಿ ಸದಸ್ಯರಾಗಿ ಕಾಂಗ್ರೆಸ್ ದುಡಿತಾ ಇದ್ರು ಸರ್. ನಂಜೇಗೌಡರು ಬಲಗೈ ಬಂದರು ಅವರು ಸರ್. ಯಾ ಪಕ್ಷ ತಂದ ಮೇಲೆ ಪಕ್ಷ ಬರಲ್ಲ ಸರ್. ಹ್ಞೂ ಸರ್. ಬಲಗೈ ಜನಾಂಗದ ಒಂದು ಯಾವ ಪಕ್ಷ ಬಲಗೈ ಜನಾಂಗ ಒಂದು ಅವಕಾಶ ಮಾಡ್ಕೊಂಡು ಯಾರು ಕೂಡ ದುಡಿತೀವಿ ಸರ್. ಸರ್ 3 ಅಲ್ಲ ಸರ್, 3 ದಿನಕ್ಕೆ ಬಂದು MLA ಆದ ದೊಡ್ಡ ತರ್ತಾರೆ ಸರ್. ಆಗ್ಬೋದು, ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಮ ಮುಖಾಂತರ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬಲಗೈ ಟಿಕೆಟ್ ಅಂತ ಆಕಾಂಕ್ಷಿಗಳಾಗಿದ್ರಲ್ಲ ಸರ್, ಅವ್ರು ಏನಾದರೂ ಮನಸ್ಸು ಮಾಡಬೇಕಲ್ವಾ? ನಮ್ಗೆ ಬಹುಮಾನ ಆಗಿದ್ದೀವಲ್ಲ, ಅದು ಆಗಿರೋ ತುಂಬಬೇಕಾದ್ರೆ ಪಕ್ಷ ಹತ್ರ ನಿಲ್ಲಬೇಕಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ನೇ ಸೋಲಿಸಿದ ದೇಶ ಇದು, ಇಂದಿರಾ ಗಾಂಧಿ ಅವರು ಸೋಲಿಸಿದ ದೇಶ ಇದು, ರಾಮಕೃಷ್ಣ ಹೆಗಡೆ ಅವರು ಸೋಲಿಸಲಿಲ್ವಾ, ದೇವೇಗೌಡರು ಸೋಲಿಸಲಿಲ್ವಾ, ಎಲ್ಲ ಸೋತ್ಕೊಂಡ್ರೆ ಬಂದ್ರು ಸರ್. ಈ ಸರಿ ನಾವು ಒಂದ್ಸರಿ ಸೋಲೋಣ, ಏನಾಗ್ತದೆ? ಕೆಚ್ಚಬೇಕಲ್ವಾ? ಬಲಗೈ ಜನ 380,000 ಜನ ಇದ್ದೀವಿ ಸರ್ ನಾವಿಲ್ಲಿ. ಸಣ್ಣ ಪುಟ್ಟ ಜನಾಂಗದವರು ಸೇರಿಕೊಂಡು ನಾವು MP ಆಗ್ತೀವಿ ಸರ್ ಇಲ್ಲಿ.